ನಮಸ್ಕಾರ ಸ್ನೇಹಿತರೆ, ಎಲ್ಲ SRTV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ಧನತ್ರಯೋದಶಿ, ಅದರ ಜೊತೆ ಧನ್ವಂತರಿ ಜಯಂತಿ ಕೂಡ. ಧನತ್ರಯೋದಶಿಗೆ ನೀವು ಮಾಡಬೇಕಾದ ಕೆಲಸಗಳು, ಹಾಗೆ ಮಾಡಬಾರದ ಕೆಲಸಗಳ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಧನತ್ರಯೋದಶಿ ಮಾತ್ರವಲ್ಲದೆ ಧನ್ವಂತರಿ ಜಯಂತಿ ಕೂಡ ಆಗಿರೋದ್ರಿಂದ ಧನ್ವಂತರಿಗೆ ಸಂಬಂಧಿಸಿದಂಥ ಈ ಕತೆ ಕೇಳೋದ್ರಿಂದ ಅನಾರೋಗ್ಯ ಸಮಸ್ಯೆಗಳು ಒಂದು ವರ್ಷದ ಕಾಲ ನಮ್ಮನ್ನು ಕಾಡದೇ ಇರುತ್ತೆ. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಶ್ರೀ ಮಹಾವಿಷ್ಣುವಿನ 21 ಅವತಾರಗಳಲ್ಲಿ ಧನ್ವಂತರಿ ಅವತಾರ ಕೂಡ ಒಂದು. ಈ ಧನ್ವಂತರಿ ದೇವತೆಗಳ ವೈದ್ಯ ಎಂದು ಭಾಗವತ ಪುರಾಣ ಹೇಳುತ್ತೆ. ಪೂರ್ವದಲ್ಲಿ ಒಂದು ಸಾರಿ ಅಮೃತಕ್ಕಾಗಿ ದೇವತೆಗಳು ಹಾಗೂ ಅಸುರರು ಸಮುದ್ರ ಮಂಥನ ಮಾಡಿದರು. ಅದರೊಳಗಿನಿಂದ ಒಂದು ಕೈಯಲ್ಲಿ ಅಮೃತ ಕಲಶ ಹಿಡಿದುಕೊಂಡು, ಒಂದು ಕೈಯಲ್ಲಿ ಆಯುರ್ವೇದ ಗ್ರಂಥಗಳನ್ನು ಹಿಡಿದುಕೊಂಡು, ಒಂದು ಕೈಯಲ್ಲಿ ಮೂಲಿಕೆಗಳನ್ನು ಹಿಡಿದುಕೊಂಡು, ಒಂದು ಕೈಯಲ್ಲಿ ಶಂಕು ಹಿಡಿದುಕೊಂಡು ಧನ್ವಂತರಿ ಅವತರಿಸಿದರು. ಅವರು ನೋಡಲು ದೃಢವಾದ ಮೈಕಟ್ಟು, ಕೆಂಪು ಬಣ್ಣದ ಕಣ್ಣುಗಳು, ದೊಡ್ಡ ದೊಡ್ಡ ಬಾಹುಗಳು, ಕಪ್ಪು ಬಣ್ಣದ ಚರ್ಮ, ಮೈ ಮೇಲೆ ಪೀತಾಂಬರಿ ವಸ್ತ್ರ, ಮುತ್ತಿನ ಹಾರಗಳು ಧರಿಸಿ, ಕಪ್ಪಗೆ ಪಳಪಳನೆ ಹೊಳೆಯುತ್ತಿರುವಂಥ ಕೂದಲು, ವಿಶಾಲವಾದ ವಕ್ಷಸ್ಥಳದೊಂದಿಗೆ ಕಾಡಿನ ರಾಜ ಸಿಂಹದಂಥ ಶಕ್ತಿ ಹೊಂದಿದ್ದು, ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದುಕೊಂಡು ಯುಕ್ತ ವಯಸ್ಸಿನ ಒಬ್ಬ ಪುರುಷ ಅವತರಿಸಿದರು ಎಂದು ಭಾಗವತ ಪುರಾಣದಲ್ಲಿ ವರ್ಣಿಸಿದ್ದಾರೆ. ಈ ರೀತಿ ಅವತರಿಸಿದ ಪುರುಷನಿಗೆ ಮಹಾವಿಷ್ಣು ಆಜ್ಞಾ ಎಂದು ಹೆಸರು ಕೊಟ್ಟರು. ಬಳಿಕ ಆಜ್ಞಾ ನನಗೂ ಕೂಡ ಯಜ್ಞದಲ್ಲಿ ಭಾಗ ಕೊಡಿ ಎಂದು ಕೇಳಿದಾಗ ಮಹಾವಿಷ್ಣು, ಆಜ್ಞಾ, ಈಗಾಗಲೇ ಯಜ್ಞದಲ್ಲಿ ಯಾರ್ಯಾರಿಗೆ ಯಾವ ಯಾವ ಪಾಲು ಸಿಗಬೇಕು ಎಂದು ತೀರ್ಮಾನ ಮಾಡಲಾಗಿದೆ. ಹೊಸದಾಗಿ ಬದಲಾಯಿಸಲು ಸಾಧ್ಯವಾಗದು. ನಿನಗೆ ಈ ಗೌರವ ದ್ವಾಪರಯುಗದಲ್ಲಿ ಸಿಗುತ್ತದೆ ಎಂದು ಹೇಳಿದರು. ಇದು ಹೀಗಿರುವಾಗ ಆ ಸಮಯದಲ್ಲಿ ಭೂಲೋಕದಲ್ಲಿ ಕಾಶಿ ರಾಜ್ಯವನ್ನು ಸುಹೋತ್ರ ಎಂಬ ರಾಜ ಪಾಲಿಸುತ್ತಿದ್ದ. ಅವನ ವಂಶಸ್ಥನಾದ ದೀರ್ಘತವ ಸಂತಾನಕ್ಕಾಗಿ ಆಜ್ಞಾದೇವರಿಗಾಗಿ ತಪಸ್ಸು ಶುರು ಮಾಡಿದ. ಆಗ ಆಜ್ಞಾದೇವರು ಭೂಲೋಕದಲ್ಲಿ ಧನ್ವಂತರಿ ಎಂಬ ಹೆಸರಿನಿಂದ ಜನಿಸಿ ಭರದ್ವಾಜನಿಗೆ ಶಿಷ್ಯನಾಗಿ ಆಯುರ್ವೇದ ಕಲಿತುಕೊಂಡು ಪ್ರಚಾರ ಶುರು ಮಾಡಿದರು. ಇದು ಹೀಗಿರುವಾಗ ಒಂದು ಸಾರಿ ಧನ್ವಂತರಿ ಅವರ ಶಿಷ್ಯರೊಂದಿಗೆ ಕೈಲಾಸಕ್ಕೆ ಹೋಗುತ್ತಿರುವಾಗ ತಕ್ಷಕ ಎಂಬ ಸರ್ಪ ಅವರ ಮೇಲೆ ವಿಷ ಚಿಮ್ಮಿದ. ಇದರಿಂದ ಒಬ್ಬ ಶಿಷ್ಯ ಮೂರ್ಛೆ ಹೋದ. ಇನ್ನು ಧನ್ವಂತರಿ ವನಸ್ಪತಿ ಔಷಧ ಬಳಸಿ ಅವನನ್ನು ಗುಣಪಡಿಸಿದರು. ಇನ್ನೊಬ್ಬ ಶಿಷ್ಯ ಕೋಪದಿಂದ ತಕ್ಷಕನ ತಲೆಯ ಮೇಲಿರುವಂಥ ಮಣಿಯನ್ನು ಕಿತ್ತುಕೊಂಡು ನೆಲದ ಮೇಲೆ ಎಸೆದುಬಿಟ್ಟ. ಈ ವಿಷಯ ತಿಳಿದುಕೊಂಡ ಸರ್ಪರಾಜನಾದ ವಾಸುಕಿ, ದ್ರೋಣ, ಪುಂಡರೀಕ, ಧನಂಜಯ ಮುಂತಾದ ಸರ್ಪಗಳು ಆಕ್ರೋಶದಿಂದ ಭೂಲೋಕದಲ್ಲಿ ಸಾವಿರಾರು ಸರ್ಪಗಳನ್ನು ಧನ್ವಂತರಿ ಆಶ್ರಮದ ಕಡೆ ಕಳಿಸಿದರು. ಆ ಸರ್ಪಗಳು ಚಿಮ್ಮಿದಂಥ ವಿಷಕ್ಕೆ ಧನ್ವಂತರಿಯ ಎಷ್ಟೋ ಶಿಷ್ಯರು ಹಾಗೂ ಆಶ್ರಮ ವಾಸಿಗಳು ಬಲಿಯಾದರೂ ಕೂಡ ಅವರನ್ನು ಮತ್ತೆ ಆಯುರ್ವೇದ ಚಿಕಿತ್ಸೆಯಿಂದ ಧನ್ವಂತರಿ ಬದುಕಿಸಿಕೊಂಡರು. ಈ ವಿಷಯ ತಿಳಿದುಕೊಂಡು ಇನ್ನೂ ಕೋಪ ಕಡಿಮೆಯಾಗದ ವಾಸುಕಿ ಆ ಪರಮೇಶ್ವರನ ಭಕ್ತೆಯಾದ ಮಾನಸಾದೇವಿ ಎಂಬ ಸರ್ಪ ದೇವತೆಯನ್ನು ಧನ್ವಂತರಿಯ ಮೇಲೆ ಯುದ್ಧಕ್ಕೆ ಕಳಿಸಿದರು. ಆದರೆ ಮಾನಸಾದೇವಿಯಿಂದಲೂ ಕೂಡ ಧನ್ವಂತರಿ ಹಾಗೂ ಅವರ ಶಿಷ್ಯರನ್ನು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಇದರಿಂದ ಆವೇಶಗೊಂಡ ಮಾನಸಾದೇವಿ ತ್ರಿಶೂಲವನ್ನು ಧನ್ವಂತರಿ ಮೇಲೆ ಪ್ರಯೋಗಿಸಲು ಮುಂದಾದಾಗ ಅಲ್ಲಿ ಪರಮೇಶ್ವರ ಹಾಗೂ ಬ್ರಹ್ಮದೇವರು ಪ್ರತ್ಯಕ್ಷಗೊಂಡು ಆಕೆಯನ್ನು ಶಾಂತಪಡಿಸಿ ಇವರು ಸಾಕ್ಷಾತ್ ಮಹಾವಿಷ್ಣು ಅಂಶ ಎಂದು ಹೇಳಿದರು. ಇನ್ನು ಅಥರ್ವಣ ವೇದದಲ್ಲಿ ಒಂದು ಭಾಗವಾದ ಆಯುರ್ವೇದವನ್ನು ಧನ್ವಂತರಿ ಪ್ರಚಾರಣೆ ಮಾಡಿ ಸಕಲ ಜೀವಿಗಳಿಗೆ ಆರೋಗ್ಯ ಅನುಗ್ರಹಿಸಿದರು ಎಂದು ಭಾಗವತ ಪುರಾಣ ಹೇಳುತ್ತದೆ. ಇಂಥ ಪವಿತ್ರವಾದ ದಿನದಂದು ಈ ಕತೆ ಕೇಳಿದರೂ ಹೇಳಿದರೂ ಓದಿದರೂ ಎಲ್ಲವೂ ಶುಭ ನಡೆಯುತ್ತೆ. ಮನೆಯಲ್ಲಿ
ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ, ಧನ್ವಂತರಿಯ ಆಶೀರ್ವಾದ ಸಿಗುತ್ತೆ. ಧನ್ವಂತರಿ ಆಶೀರ್ವಾದ ನಮ್ಮ ಮೇಲಿದ್ದರೆ ಎಂಥ ಕಠಿಣವಾದ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ಬೇಗನೆ ಚೇತರಿಸಿಕೊಳ್ಳಬಹುದು. ವೈದ್ಯರು ಕೈ ಎತ್ತಿದರೂ ಕೂಡ ನಿಮ್ಮ ಆರೋಗ್ಯ ತಾನಾಗೆ ಸರಿಹೋಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.